ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲೇ ಬಿಜೆಪಿಗೆ ಬರ ಸಿಡಿಲು ಎದುರಾಗಿದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾದ ಬೆನ್ನಲ್ಲೇ ಇಂದು ಸಂಜೆ ಶಾಸಕರನ್ನ ತುಮಕೂರಿನ ಖ್ಯಾತ ಟೋಲ್ ಬಳಿ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರು ಜಲಮಂಡಳಿಯ ಪ್ರಧಾನ ಲೆಕ್ಕಾಧಿಕಾರಿಯಾದ ಶಾಸಕರ ಪುತ್ರ ಪ್ರಶಾಂತ್ ಮಾರ್ಚ್ ಎರಡರಂದು ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲಗೆ ಬಿದ್ದಿದ್ದರು ಕೆಎಸ್ಡಿಎಲ್ನ ಅಧ್ಯಕ್ಷರಾಗಿರುವ ತಂದೆಯ ಪರವಾಗಿ ಟೆಂಡರ್ ಕೊಡಿಸಲು ನಲವತ್ತು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಸಿಕ್ಕಿಬಿದ್ದಿದ್ರು ಈ ಪ್ರಕರಣದಲ್ಲಿ ಮಾಡಾಳ್ ಎ ಒನ್ ಆರೋಪಿಯಾಗಿದ್ದರು ಪುತ್ರನ ಬಂಧನದ ಬಳಿಕ ತಲೆಮರೆಸಿಕೊಂಡಿದ್ದ ಶಾಸಕರು ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡಿದ್ದರು ಇಂದು ವಿಚಾರಣೆ ಪೂರ್ಣಗೊಳಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ರದ್ದು ಮಾಡಿದೆ ಸರ್ ಇದು ಸರ್ಕಾರಕ್ಕೊಂದು ದೊಡ್ಡ ಮುಖಭಂಗ ಅಲ್ವಾ ಸರ್ ಇದು ಇದರಲ್ಲಿ ಎರಡು ಆಯಾಮಗಳಿದೆ ಅಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಈ ಪ್ರಕರಣ ಅವರ ಮಗನ ಲಂಚ ಪ್ರಕರಣ ಆತನ ಅರೆಸ್ಟ್ ಇದೆಲ್ಲ ನಡೆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಒಂದು ವಾದವನ್ನು ಮುಂದಿಟ್ಟಿತ್ತು ನಮ್ಮ ಸರ್ಕಾರ ಇರೋದರಿಂದಾಗಿ ಈ ರೀತಿ ನಾವು ತನಿಖಾ ಸಂಸ್ಥೆಗಳಿಗೆ ಮುಕ್ತವಾದಂತಹ ಅವಕಾಶವನ್ನು ಕೊಟ್ಟಿದ್ದೀವಿ ಅನ್ನುವಂತಹ ವಾದವನ್ನು ಆವತ್ತು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಬೇರೆ ಯಾವುದೇ ಪಕ್ಷ ಇದ್ದರೆ ತಮ್ಮ ಪಕ್ಷದ ಶಾಸಕರ ಮೇಲೆ ಅಥವಾ ಶಾಸಕರ ಸಂಬಂಧಿಗಳ ಮೇಲೆ ಅಥವಾ ಅವರ ಆ ವಲಯಕ್ಕೆ ಸೇರಿದಂಥ ಯಾವುದೇ ವ್ಯಕ್ತಿ ಮೇಲೆ ದಾಳಿಯೇ ನಡೀತಿರಲಿಲ್ಲ ಅಂತ ಆ ವಾದವನ್ನು ಅವರಿಟ್ಟಿದ್ದು ರಾಜಕೀಯವಾಗಿ ಆ ವಾದ ಸರಿ ಅಂತ ಹೇಳ್ಬೋದು ಆದರೆ ನೀವು ಹೇಳಿದಾಗೆ ಇಲ್ಲಿ ಈಗಲೇ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೀವು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತ ಹೇಳ್ತಾ ಇರುವಾಗ ಆ ಪ್ರೂಫ್ ಕೊಡುವುದಕ್ಕೋಸ್ಕರವೇ ಈ ಪ್ರಕರಣ ಅನ್ನೋ ರೀತಿಯಲ್ಲಿ ಅಥವಾ ಒನ್ ಆಫ್ ದಿ ಬೆಸ್ಟ್ ಪ್ರೂಫ್ ಇಲ್ಲಿ ಲಂಚ ಗುಳಿತನ ವಿಪರೀತವಾಗಿದೆ ಅಂತ ಹೇಳೋದಕ್ಕೆ ಆ ರೀತಿಯಾಗಿ ಮಾರ್ಚ್ ಎರಡನೇ ತಾರೀಕು ಅವತ್ತು ನಡೆದಂಥ ಘಟನೆ ಅದು ಸ್ವತಃ ಶಾಸಕರ ಪುತ್ರ ಶಾಸಕರು ಕೆ ಎಸ್ ಡಿ ಎಲ್ನ ಚೇರ್ಮನ್ನು ಆ ಚೇ ಆ ಕೆ ಎಸ್ ಡಿ ಎಲ್ ಸಂಸ್ಥೆಗೆ ಕೆಲವೊಂದು ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುವಂತಹ ಆ ಗುತ್ತಿಗೆಗೋಸ್ಕರ ಟೆಂಡರ್ಗೋಸ್ಕರ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಅಂತ ಎಂಬತ್ತು ಲಕ್ಷ ರೂಪಾಯಿ ಲಂಚವನ್ನು ಕೇಳಿದ್ರು ನಲವತ್ತು ಲಕ್ಷ ರೂಪಾಯಿನ ಕೊಡೋ ಸಂದರ್ಭದಲ್ಲಿ ರೆಡ್ ಹ್ಯಾಂಡಾಗಿ ಅವರ ಪುತ್ರ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿಯ ಮುಖ್ಯ ಲೆಕ್ಕಾಧಿಕಾರಿಯೂ ಆಗಿರುವಂಥ ಅವರು ಡೆಪ್ಟೇಷನ್ ಮೇಲೆ ಇದ್ದಂತಹ ಅಧಿಕಾರಿ ಹೌದು ಮೊದಲು ಎಲ್ಲಿದ್ದರೋ ಗೊತ್ತಿಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಥವಾ ಕೆ ಪಿ ಟಿ ಸಿ ಎಲ್ ಬಿ ಡಿ ಎ ಇವೆಲ್ಲ ಆಯಕಟ್ಟಿನ ಜಾಗಗಳು ಅಂತಲೇ ಇವತ್ತು ಪರಿಗಣಿಸಬಹುದು ಸೊ ಅಲ್ಲಿಗೆ ಅವರು ಹೇಗೆ ಡೆಪ್ಟೇಷನ್ ಮೇಲೆ ಬಂದರು ಶಾಸಕರ ಪ್ರಭಾವವನ್ನು ಬಳಸಿ ಬಂದ್ರೆ ಆಡಳಿತಾರೂಢ ಸರ್ಕಾರದ ಪ್ರಭಾವವನ್ನು ಬೆಳೆಸಿ ಬಂದ್ರ ಇದೆಲ್ಲವನ್ನು ಇವತ್ತು ಅನುಮಾನದಿಂದ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕಡೆ ಶಾಸಕರ ಪುತ್ರ ತನ್ನ ಕಚೇರಿಯಲ್ಲಿ ಈ ಲಂಚವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಿಕ್ಕಾಕ್ಕೊಳ್ತಾರೆ ಎರಡನೇದು ನಾವಿವತ್ತು ಈ ಪ್ರಕರಣ ಮುಖಭಂಗ ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕಿಂತಲೂ ವಿಚಿತ್ರವಾದದ್ದು ಮತ್ತು ನಾಚಿಕೇಡಿನ ಸಂಗತಿ ಆ ಶಾಸಕ ಏಳೆಂಟು ದಿನಗಳ ಕಾಲ ಆತ ಹೇಳುವ ಪ್ರಕಾರ ಶಾಸಕರು ಅವರ ಅವರ ಫಾರ್ಮ್ ಹೌಸಲ್ಲೇ ಇರ್ತಾರೆ ಹೌದು ಆದರೆ ಲೋಕಾಯುಕ್ತ ಪೊಲೀಸರು ಅವರನ್ನು ಹುಡುಕೋದಕ್ಕೋಸ್ಕರ ಲುಕ್ಔಟ್ ನೋಟಿಸನ್ನು ಹೊರಡಿಸ್ತಾರೆ ಹೌದು ಈ ಪ್ರಹಸನ ಇದೆಯಲ್ಲ ಎಲ್ರಿಗೂ ಕೂಡ ಎಲ್ಲರನ್ನು ಅಚ್ಚರಿಗೆ ದೂಡಿತ್ತು ಅಂತ ಅದಕ್ಕಿಂತ ಮುಖ್ಯವಾಗಿ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುವ ಸಂದರ್ಭದವರೆಗೆ ಮತ್ತು ಅವರ ನಿರೀಕ್ಷಣಾ ಜಾಮೀನು ವಿಚಾರಣೆಗೆ ಬರುವವರೆಗೆ ಅವರನ್ನು ಎಲ್ಲೂ ಕೂಡ ಅರೆಸ್ಟ್ ಮಾಡದೆ ಅವರು ಎಲ್ಲಿದ್ದಾರೆ ಅಂತ ಅದನ್ನು ರಿವೀಲ್ ಮಾಡಿದೆ ಆ ಪ್ರಕರಣವನ್ನು ಹಾಗೆ ಬಚ್ಚಿಟ್ಟಿದ್ದು ಮತ್ತು ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಸೀನಿಯರ್ ಲಾಯರ್ ಅಲ್ಲಿ ಲೋಕಾಯುಕ್ತದ ಪರವಾಗಿ ಹಾಜರಿರದೇ ಇರೋದು ಇವೆಲ್ಲೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆಗೆ ಬಂದಿತ್ತು ಆನಂತರ ಜಾಮೀನು ಸಿಕ್ಕ ಮರು ಕ್ಷಣದಲ್ಲಿ ಅವರು ಮಾಧ್ಯಮದ ಎದುರು ಕಾಣಿಸ್ಕೊಳ್ತಾರೆ ನಾನು ಇಲ್ಲೇ ಇದ್ದೆ ಎಲ್ಲೂ ಹೋಗಿರಲಿಲ್ಲ ಅಂದರೆ ಅವರು ಮಾಯಾವಿ ರೂಪದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಮಾತ್ರ ಕಾಣಿಸ್ಕೊಳ್ತಾ ಇರಲಿಲ್ಲ ಬಾಕಿ ಎಲ್ಲರಿಗೆ ಅವರು ಆಪ್ತರಿಗೆ ಸಿಗ್ತಾ ಇದ್ರು ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಅವರು ಹಾಯಾಗಿದ್ದರು ಅವರೇ ಹೇಳಿದ ಪ್ರಕಾರ ನಾನು ಎಲ್ಲೂ ಕೂಡ ಹೋಗಿರಲಿಲ್ಲ ನಾನು ಎಲ್ಲೂ ಬಚ್ಚಿಟ್ಕೊಂಡಿರಲಿಲ್ಲ ನಾನೆಲ್ಲೂ ಅವತ್ಕೊಂಡಿರಲಿಲ್ಲ ನಾನು ಹಾಯಾಗೇ ಇದ್ದೆ ಆದರೂ ಕೂಡ ಲೋಕಾಯುಕ್ತರೇ ಅವರು ಬಹುಶಃ ಸ್ವಯಂ ಪ್ರೇರಣೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾಡಾಳ್ ವಿರೂ ಪಕ್ಷ ಹೇಳಿಕೆಯನ್ನು ಕೊಟ್ಟಿದ್ದರು ಆ ನಂತರ ಕೂಡ ಕೋರ್ಟ್ನಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೆದು ಇವತ್ತು ಕೊನೆಗೂ ಅವರ ಜಾಮೀನು ಅರ್ಜಿ ತಿರಸ್ಕೃತ ಆಗತ್ತೆ ಹೌದು ಆ ಜಾಮೀನು ಅರ್ಜಿ ತಿರಸ್ಕೃತವಾದ ಬೆನ್ನಲ್ಲೇ ಅವರನ್ನು ನೆಲಮಂಗಲದ ಬಳಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತ ಸೊ ಇದು ಬಿ ಜೆ ಪಿ ಸರ್ಕಾರಕ್ಕೆ ಮುಖಭಂಗವೋ ಮತ್ತೊಂದು ಅನ್ನೋದಕ್ಕಿಂತಲೂ ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ಕಲುಷಿತವಾಗಿದೆ ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟೊಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಬಿ ಜೆ ಪಿ ಮಾತ್ರ ತಲೆ ತಗ್ಸಬೇಕು ಅಂತ ಹೇಳಲ್ಲ ಅಥವಾ ಸಿ ಟಿ ರವಿಯವರ ವಾದವನ್ನು ನಾವು ಮೆಚ್ಚಬಹುದು ಈಗ ಮುಖ್ಯಮಂತ್ರಿ ಅವ್ರನ್ನ ಬಚಾವ್ ಮಾಡಬೇಕು ಅಂತಿದ್ರೆ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಬೋದಿತ್ತು ಹೌದು ಅಥವಾ ಅವ್ರನ್ನ ಬಚಾವ್ ಮಾಡ್ಬೋದಿತ್ತು ಈ ದಾಳಿಯೇ ನಡೆದೇ ಇರೋ ಹಾಗೆ ಮಾಡ್ಬೋದಿತ್ತು ಇದೆಲ್ಲವೂ ನಡೆದಿರೋದು ಅಕಸ್ಮಾತ್ ಗೊತ್ತಿದ್ದೂ ನಡೆದ್ರೆ ಸಿ ಟಿ ಹೇಳಿದ ಹೇಳಿದಾಗೆ ಅದನ್ನು ನಾವು ಮೆಚ್ಚಿಕೊಳ್ಬೇಕು ಅಕಸ್ಮಾತ್ ಗೊತ್ತಿಲ್ಲದೆ ಅಧಿಕಾರಿಗಳೇ ವರ್ಗದಲ್ಲೇ ಒಂದು ಗುಂಪು ಆ ದಾಳಿಯನ್ನು ನಡೆಸಿ ಇದು ಸರ್ಕಾರದ ವಿರುದ್ಧ ಆಡಳಿತ ಪಕ್ಷದ ಶಾಸಕ ಅಂತ ಗೊತ್ತಿದ್ದೂ ದಾಳಿ ಮಾಡಿ ಇವ್ರನ್ನ ಭೇದಿಸ್ತಾರೆ ಅಂತಂದರೆ ನಾವು ಆ ಅಧಿಕಾರಿಗಳನ್ನು ಮೆಚ್ಚಬೇಕು ಹೌದು ಅವರು ಆ ದಾಳಿಯನ್ನು ಮಾಡೋ ಧೈರ್ಯವನ್ನು ತೋರದೆ ಹೋದರೆ ಈ ಪ್ರಕರಣವೇ ಆಚೆ ಬರ್ತಿರ್ಲಿಲ್ಲ ಈಗ ಅದಕ್ಕೆ ಅವರು ಹೇಳಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಮತ್ತು ಇದು ಸಾಮಾನ್ಯ ನಮ್ಮ ಭಾಗದಲ್ಲಿ ಪ್ರತಿಯೊಬ್ಬ ರೈತನ ಬಳಿ ಕೂಡ ಅಡಕೆ ಬೆಳೆಯುವಂಥ ರೈತನ ಬಳಿ ಕೂಡ ಇಷ್ಟು ಹಣ ಇರುತ್ತೆ ಅನ್ನುವಂಥದ್ದನ್ನೆಲ್ಲ ಅವರು ಹೇಳಿದ್ದಾರೆ ಮುಂದೆ ಇದೆಲ್ಲವೂ ತನಿಖೆಯ ವ್ಯವಸ್ಥೆಯಲ್ಲಿ ನಿಮಗೆ ನಿಖಾಲಿ ಆಗಬೇಕು ಇದು ಎಷ್ಟು ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗಬೇಕು ತನಿಖೆಯವರೆಗೂ ಅವರು ಆರೋಪಿ ತನಿಖೆ ಮುಗಿದಾಗ ಅವರು ಖುಲಾಸಿಯೂ ಆಗ್ಬೋದು ಅಥವಾ ಅವರು ಅಪರಾಧಿ ಅಂತ ಸಾಬೀತು ಆಗ್ಬೋದು ಈಗ ನಾವು ಇಲ್ಲಿ ಗಮನಿಸಬೇಕಾಗಿರೋದು ವಿಳಂಬ ಆದರೂ ಕೂಡ ಒಬ್ಬ ಆರೋಪಿಯನ್ನು ಲೋಕಾಯುಕ್ತ ಪೊಲೀಸರು ಬಂಧಿಸುವಂತಹ ದಾರ್ಶ್ರ್ಯವನ್ನು ತೋರಿದ್ದಾರೆ ಅಂತ ಹೌದು ಅದಕ್ಕೆ ನಾವು ಮೆಚ್ಚಬೇಕು ಅಂತ ನಂಬರ್ ಒನ್ ಸರ್ಕಾರದ ಇಷ್ಟು ನಿಗಾದ ನಡುವೆ ಕೂಡ ಈ ದಾಳಿ ಆಯಿತು ಅಂತ ಗೊತ್ತಿದ್ದಾಗಲಿ ಗೊತ್ತಿಲ್ಲದೇ ಆಗಲಿ ಆ ದಾಳಿಯನ್ನು ನಾವು ಅಪ್ರಿಸಿಯೇಟ್ ಮಾಡಬೇಕು ದಾಳಿ ಮಾಡಿದವರನ್ನು ಅಪ್ರಿಸಿಯೇಟ್ ಮಾಡಬೇಕು ತಡವಾಗಿ ಆದರೂ ನ್ಯಾಯಾಲಯ ಇವರ ಅರ್ಜಿಯನ್ನು ತಿರಸ್ಕಾರ ಮಾಡ್ತು ಜಾಮೀನು ಅರ್ಜಿಯನ್ನು ಕಾಯಂ ಜಾಮೀನನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ನೀವು ವಿಚಾರಣೆ ಎದುರಿಸಲೇಬೇಕು ಯಾವುದೇ ಸಬೂಬನ್ನು ನೀವು ಹೇಳೋ ಹಾಗಿಲ್ಲ ಅನ್ನುವಂಥದ್ದು ಈ ಜಾಮೀನು ರದ್ದತಿಯಿಂದ ಸಂದೇಶ ಆಗುವಂಥ ರವಾನೆ ಅದರ ಜೊತೆಗೆ ಇವತ್ತು ಶಾಸಕರನ್ನು ಅರೆಸ್ಟ್ ಮಾಡಿರೋದು ಈ ಹಿಂದೆ ಅನೇಕರು ಅಧಿಕಾರದಲ್ಲಿದ್ದಾಗ ಅರೆಸ್ಟ್ ಆದಂಥ ಉದಾಹರಣೆ ಇದೆ ಜನಾರ್ದನ್ ರೆಡ್ಡಿ ಗಣಿ ಕೇಸಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅರೆಸ್ಟ್ ಆಗಿದ್ರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಭೂ ಹಗರಣದಲ್ಲಿ ಅವರು ಶಾಸಕರಾಗಿದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ಅವರು ಅರೆಸ್ಟ್ ಆಗಿದ್ರು ವೈ ಸಂಪಂಗಿ ಶಾಸಕ ಭವನದಲ್ಲಿ ಲಂಚ ಸ್ವೀಕಾರ ಮಾಡುವಾಗಲೇ ಅವರು ಅರೆಸ್ಟ್ ಆಗಿದ್ರು ಆನಂದ್ ಸಿಂಗ್ ಗಣಿ ಹಗರಣ ಎರಡು ಸಾವಿರದ ಹದಿಮೂರರಲ್ಲಿ ಅರೆಸ್ಟ್ ಆಗಿತ್ತು ಸೋಮಶೇಖರ್ ರೆಡ್ಡಿ ಆಂಧ್ರದ ಎ ಸಿ ಬಿಯಿಂದ ಅವ್ರನ್ನ ಬಂಧಿಸಲಾಗಿತ್ತು ಸುರೇಶ್ ಬಾಬು ಆಂಧ್ರ ಎ ಸಿ ಬಿಯಿಂದ ಅವ್ರನ್ನ ಬಂಧಿಸಿದರು ಇವರೇ ಮೊದಲು ಅಲ್ಲ ಇವರೇ ಕೊನೆಯೂ ಅಲ್ಲ ಅಂತ ಅನೇಕರು ಶಾಸಕ ಸ್ಥಾನವನ್ನು ಕಳೆದುಕೊಂಡಂಥ ಉದಾಹರಣೆ ಅನೇಕರು ಮಂತ್ರಿ ಸ್ಥಾನವನ್ನು ಕಳೆದುಕೊಂಡಂಥ ಉದಾಹರಣೆ ಇದೆ ಆ ಇತಿಹಾಸದಲ್ಲಿ ಆ ದಾಖಲೆಗಳಿಗೆ ಇದೊಂದು ಹೊಸ ಸೇರ್ಪಡೆ ಮತ್ತು ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ದಾಳಿಗೆ ಇವತ್ತು ಒಬ್ಬ ಶಾಸಕ ಆಡಳಿತ ಪಕ್ಷದ ಶಾಸಕ ಪ್ರಭಾವಿ ಶಾಸಕ ಹಿರಿಯ ಶಾಸಕ ಒಂದು ನಿಗಮದ ಅಧ್ಯಕ್ಷ ಆಗಿದಂತ ಆತ ಮಂತ್ರಿ ಆಗಲಿಲ್ಲ ಆ ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಪು ಅವರಿಗೆ ಪುನರ್ವಸತನ ಕೊಟ್ಟಿರೋದು ಅಂತಹ ಒಬ್ಬ ಹಿರಿಯ ಶಾಸಕರನ್ನು ಅರೆಸ್ಟ್ ಮಾಡಿದ್ದಿದೆಯಲ್ಲ ಸೊ ಇಲ್ಲಿ ಕಾನೂನಿನ ಎದುರು ನಮ್ಮ ವ್ಯವಸ್ಥೆಯಲ್ಲಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಅನ್ನುವಂಥ ಸಂದೇಶ ಕೂಡ ರವಾನೆ ಆಗಿದೆ ಇದರಿಂದಾಗಿ ತನಿಖಾ ಏಜೆನ್ಸಿಗಳು ಇನ್ನಾದರೂ ಜವಾಬ್ದಾರಿಯನ್ನು ತಪ್ಪದೆ ಮತ್ತು ಎಲ್ಲೂ ಅನುಮಾನಕ್ಕೆ ಆಸ್ಪದವನ್ನು ಇಲ್ಲದೇ ಇರೋ ಹಾಗೆ ನ್ಯಾಯಾಲಯ ಮತ್ತು ತನಿಖಾ ಏಜೆನ್ಸಿ ಎರಡೂ ಕೂಡ ಕೆಲಸ ಮಾಡಿದ್ರೆ ಇಲ್ಲಿ ವಾಸ್ತವ ಏನು ಅಂತ ನಮಗೇನು ಮಾಡಾಳ ವಿರೂಪಾಕ್ಷಪ್ಪ ನಮಗೇನು ಅಲ್ಲ ಅಥವಾ ಅವರನ್ನು ನಾವು ಖಳನಾಯಕ ಅಂತ ಬಿಂಬಿಸಬೇಕಾಗಿಲ್ಲ ಅವರು ಏನು ಅನ್ನೋದನ್ನು ಪ್ರಾಮಾಣಿಕವಾದಂಥ ತನಿಖೆ ವಸ್ತುನಿಷ್ಠವಾದಂಥ ತನಿಖೆ ಕಠಿಣವಾದಂಥ ತನಿಖೆ ಮತ್ತು ನ್ಯಾಯಾಲಯದಲ್ಲಿ ಆಗುವಂತಹ ಚರ್ಚೆ ವಿಚರ್ಚೆ ವಾದ ವಿವಾದಗಳನ್ನ ಆಲಿಸಿ ಇರುವಂತಹ ದಾಖಲೆಗಳ ಆಧಾರದ ಮೇಲೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತ ಏನೇ ನೀವು ತನಿಖೆ ಮಾಡಿದರೂ ಅದು ಕೊನೆಗೆ ನ್ಯಾಯಾಲಯದ ಕಟುಕಟ್ಟೆಗೆ ಹೋಗಲೇಬೇಕು ಆ ನ್ಯಾಯಾಲಯದ ಕಟಕಟೆಗೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಹೇಳುತ್ತೆ ಲಭ್ಯ ಇರುವಂತಹ ದಾಖಲೆಗಳನ್ನು ಆಧರಿಸಿ ಇವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಹಲವು ವರ್ಷಗಳೇ ಹಿಡೀಬಹುದು ಕನಿಷ್ಠ ಮೂರ್ನಾಲ್ಕು ವರ್ಷ ಹಿಡಿಬಹುದು ಅಂತ ಒಟ್ಟಿನಲ್ಲಿ ಇಲ್ಲಿ ಇದರ ಪರಿಣಾಮ ಮಾಡಾಳು ವಿರೂಪಾಕ್ಷಪ ಈ ಚುನಾವಣೆಯಲ್ಲಂತೂ ಸ್ಪರ್ಧಿಸುವಂತಹ ಧೈರ್ಯವನ್ನು ಮಾಡಲಿಕ್ಕಿಲ್ಲ ಸ್ಪರ್ಧೆ ಮಾಡುವಂಥ ಎಲ್ಲ ಅವಕಾಶಗಳು ಇದೆ ಅವರನ್ನು ಇವತ್ತು ಶಿಕ್ಷೆಗೆ ಒಳಗಾಗಿಲ್ಲ ಇವತ್ತು ಆರೋಪಿ ಮಾತ್ರ ಅವರು ಶಿಕ್ಷೆಗೆ ಒಳಗಾದ್ರೆ ಮಾತ್ರ ಎರಡು ವರ್ಷ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಅವರು ಚುನಾವಣೆಯಿಂದ ಅನರ್ಹ ಆಗೋದು ಹಾಗಾಗಿ ಇಲ್ಲಿ ಅವರಿಗೆ ಕೊನೆ ಪಕ್ಷ ಈ ರೀತಿ ಆರೋಪಿತರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಜನರ ವಿರೋಧ ಬರುತ್ತೆ ನನ್ನ ಅಧಿಕಾರ ಮೊಟಕಾಗತ್ತೆ ಸಾರ್ವಜನಿಕ ಜೀವನ ಮುಗಿದೋಗುತ್ತೆ ಈ ರೀತಿಯಾದಂತಹ ಒಂದು ಆ ಭಯವನ್ನು ಆತಂಕವನ್ನು ಸೃಷ್ಟಿ ಮಾಡುವಂತಹ ವ್ಯವಸ್ಥೆ ನಮ್ಮ ನಡುವೆಯೇ ಇದೆ ಅನ್ನೋದು ಈ ಪ್ರಕರಣದಿಂದ ಸಾಬೀತಾಗಿದೆ ಇಲ್ಲಿ ಯಾರಿಗೆ ಮುಖಭಂಗ ಆಯಿತು ಯಾರಿಗೆ ಯಶಸ್ಸು ಸಿಕ್ಕಿತು ಅನ್ನೋದು ಮುಖ್ಯ ಅಲ್ಲ ಯಾರೂ ಈ ವ್ಯವಸ್ಥೆಯಲ್ಲಿ ಮೇಲಲ್ಲ ಯಾರೂ ಇಲ್ಲಿ ಕನಿಷ್ಠರಲ್ಲ ದುರ್ಬಲರಲ್ಲ ಅನ್ನುವಂಥ ಸಂದೇಶ ಇದರಿಂದ ಸಿಕ್ಕಿದೆ ಅಂತ ನಾವು ಭಾವಿಸೋದು ಹೆಚ್ಚು ಉಚಿತ ಅಂತ ನನಗೆ ತೋರುತ್ತೆ ಎಸ್ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ